ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಪ್ರತಿಭಟನೆ. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಸಿಐಟಿಯ ಸಂಘಟನೆ ವತಿಯಿಂದ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಸಿಐಟಿಯ ತಾಲೂಕು ಕಾರ್ಯದರ್ಶಿ ಭಾಗ್ಯಮ್ಮ, ಉದ್ಯೋಗ ಭದ್ರತೆ ಇಲ್ಲದೆ ಕನಿಷ್ಠ ವೇತನ ಇಲ್ಲದೆ ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು ಇಂದಿಗೂ ಸಹ ಆತಂಕದಲ್ಲಿಯೇ ಕೆಲಸ ನಿರ್ವಹಿಸುವ ದುಸ್ಥಿತಿಯಲ್ಲಿ ಅಂಗನವಾಡಿ ನೌಕರರು ಇದ್ದಾರೆ. ಸಾಂಕ್ರಾಮಿಕದ ಎರಡನೇ ಅಳೆಯ ಸಮಯದಲ್ಲಿ ಆತಂಕ ಹೆಚ್ಚಳವಾಗುತ್ತಿದೆ. ಅವರ ಕುಟುಂಬಗಳ ಅನೇಕ ಸದಸ್ಯರು ಸಹ ಸೋಂಕಿಗೆ ಒಳಗಾಗುತ್ತಿದ್ದಾರೆ ಮತ್ತು ಅನೇಕರು ಸಾವನ್ನಪ್ಪುತ್ತಿರುವ ಭೀತಿಯ ಪರಿಸ್ಥಿತಿ ಇದೆ. ಯಾಕಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಮಧ್ಯೆ ಸಾವಿನ ಪ್ರಮಾಣವು ಹಠಾತ್ ಹೆಚ್ಚಳವಾಗುತ್ತಿದೆ. ಕರ್ನಾಟಕದಲ್ಲಿ ಸಾಂಕ್ರಾಮಿಕ ರೋಗದಿಂದ ಒಟ್ಟು 28 ನೌಕರರು, ಅದು ಎರಡನೇ ಅಳಿಯಲ್ಲಿಯೇ 25 ಮಂದಿ ಸಾವನ್ನಪ್ಪಿದ್ದಾರೆ. ಕೊರೋನಾ ವಾರಿಯರ್ಸ್ಗಳೊಂದಿಗೆ ಮನೆ ಮನೆಗೆ ತೆರಳಿ ಸಮೀಕ್ಷೆ ನಡೆಸುವುದು, ಕೋವಿಡ್ ಪರೀಕ್ಷೆಗೆ ಕರೆದುಕೊಂಡು ಹೋಗುವುದು, ಪ್ರಾಥಮಿಕ ವೈದ್ಯಕೀಯ ಮಾರ್ಗದರ್ಶನ ನೀಡುವುದು, ಕೋವಿಡ್ ಲಸಿಕೆಯ ಕರ್ತವ್ಯವನ್ನು ಮಾಡುವುದು, ಹೀಗೆ ಅನೇಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಅಂಗನವಾಡಿ ನೌಕರರಿಗೆ ನೀಡಬೇಕಾದ ಸೌಲಭ್ಯಗಳನ್ನು ನೀಡದೆ ಸೌಲಭ್ಯಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ. ಕೂಡಲೇ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಬೇಡಿಕೆಗಳು: ಕೋವಿಡ್ನಿಂದ ಮೃತಪಟ್ಟ ಅಂಗನವಾಡಿ ನೌಕರರಿಗೆ 50 ಲಕ್ಷ ಜೀವ ವಿಮೆ ನೀಡುವುದು, ಸೋಂಕಿಗೆ ಒಳಗಾದ ನೌಕರರ ಪೂರ್ಣ ವೈದ್ಯಕೀಯ ಚಿಕಿತ್ಸೆ ಭರಿಸುವುದು, ವೇತನ ಕಡಿತದ ಆದೇಶವನ್ನು ಹಿಂಪಡೆಯುವುದು, ICDCಯನ್ನು ಬಲಪಡಿಸುವುದು, ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪೂರ್ಣ ಪ್ರಮಾಣದ ಗೌರವಧನ ಪಾವತಿ ಮಾಡುವುದು, ಹೆಚ್ಚುವರಿ ಕೆಲಸಗಳಿಂದ ನೌಕರರನ್ನು ಕೈಬಿಡುವುದು, ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಲಾಯಿತು. ಈ ವೇಳೆ ಸಿಐಟಿ ಸಂಘಟನೆಯ ಅಧ್ಯಕ್ಷೆ ವೆಂಕಟರತ್ನಮ್ಮ, ಮುಖಂಡರಾದ ಶುಭ, ಶಾಂತಮ್ಮ, ರತ್ನಮ್ಮ, ಸುಜಾತ, ಪ್ರಮೀಲಮ್ಮ, ಅಳುವೇಲಮ್ಮ, ಪ್ರಮೀಲಾ, ಸುಷ್ಮಾ, ಸುಶೀಲಾ, ಲಕ್ಷ್ಮಿ ಸೇರಿದಂತೆ ಹಲವರು ಇದ್ದರು. ವರದಿ ನಾಸಿರ್, ಗುಡಿಬಂಡೆ.